था अभी तो भाषा अच्छा था बेटा அப்படியா சரி சரி தம்பி சரி ஞானானந்தமயம் தேவம் நிர்மல ஸ்பதிகாகிருதிம் ஆதாரம் சர்வ வித்யானாம் அயக்ரீவ உபாஸ்மஹே பிரம்மசதஸ்ஸு கன்னட கன்னடத்தில் ஹேளபேக்கு அந்த அன்னோது நான் அபேட்சே இவரு கூட அந்த திராவிடத்தில் தமிழ் பாஷையில் ஹேளிதாரு ಮುಂದಕ್ಕೆ ಇವರು ಕೂಡ ಕರ್ನಾಟಕದವರೇ ಇವರು ಹೇಳ್ತಾರೆ ಅಂತ ಅನ್ಕೊಂಡು ಮೂರು ಜನ ಕನ್ನಡದಲ್ಲಿ ಹೇಳೋಣ ಅಂತ ಇದು ಅಭ್ಯಾಸ ಇಲ್ಲ ಮೈಕ ಇಲ್ಲ ನನಗೆ ಮೈಕಂ ನಾಸ್ತಿ ತಮ್ಮ ಕನ್ನಡದಲ್ಲಿ ಇದು ಒಂದು ಸುದಿನ ಇವತ್ತು ಯಾಕೆ ಅಂತ ಕೇಳಿದಾಗ ಇಂದು ತ್ರಿವೇಣಿ ಸಂಗಮ ಆಗಿದೆ ತಿರುಕುಡಂದೆ ಆಂಡವನ್ ಮೈಸೂರು ಆಂಡವನ್ ಶ್ರೀಮುಷ್ಟಮ್ಮ ಆಂಡವನ್ ಅನ್ನುವುದು ಮೂರು ಜನರ ಒಂದು ಸಂಗಮವಾಗಿದೆ ತ್ರಿವೇಣಿ ಸಂಗಮ ಈ ತ್ರಿವೇಣಿ ಸಂಗಮದಲ್ಲಿ ನಾವೆಲ್ಲರೂ ಕೂಡ ಸ್ನಾತರಾಗಿ ಅತ್ಯಂತ ಪವಿತ್ರರಾಗಿ ಇದ್ದೀವಿ ಕುಳಿತುಕೊಂಡಿದ್ದೀವಿ ಎಲ್ಲದಕ್ಕೂ ಮೂಲಭೂತವಾಗಿ ಶ್ರೀ ಮುಷ್ಟಮ್ ಆಂಡವನ್ ಮುಷ್ಟಮ್ ಅಂದ್ರೆ ಮುಷಸ್ತೇಯೇ ಅಂತ ಮುಷಸ್ತೇಯೇ ಅಂತ ಕೇಳಿದಾಗ ಎಲ್ಲರಲ್ಲೂ ಇರತಕ್ಕಂತಹದ್ದು ಅವರ ಅಪ್ಪಣೆ ಕೊಡಿಸಿದ್ರು ಪೂರ್ವಾಶ್ರಮದಲ್ಲಿ ತುಂಬಾ ಕಳ್ಳತನ ಮಾಡ್ತಾ ಇದ್ದೆ ಅಂತ ಯಾವ ಕಳ್ಳತನ ಯಾವ ಬಂದೆ ಯಾವ ಕಳ್ಳತನ ಅಂತ ಅನ್ನೋವಾಗ ಜ್ಞಾನದ ಒಂದು ಅಪಹಾರ ಮಾಡ್ತಾ ಇದ್ರು ಜ್ಞಾನದ ಒಂದು ಸ್ಥೇಯ ಮಾಡ್ತಾ ಇದ್ರು ಆ ರೀತಿಯಾಗಿ ಅದರ ಮೂರ್ತ ರೂಪದಲ್ಲಿದ್ದಾರೆ ಮುಷಸ್ತೇಯ ಅಂತ ಮುಹೂರ್ತ ರೂಪದಲ್ಲಿ ಏನೂ ಗೊತ್ತಾಗೋದಿಲ್ಲ ಅವರು ನೋಡ್ತು ಅಂತ ಅನ್ನೋವಾಗ ಏನೋ ಒಂದು ರೀತಿ ಇದ್ದಾರೆ ಅಂತ ಅಂತ ಅಂದಾಗ ಅವರು ಪೂರ್ತಿಯಾಗಿ ಅಂತರ್ಗಂಗಾ ರೂಪದಲ್ಲಿ ಅಂತರ್ಜ್ಞಾನಗಂಗಾ ರೂಪದಲ್ಲಿ ಇಲ್ಲಿ ದಯಮಾಡುತ್ತಿದ್ದಾರೆ ಅವರ ಒಂದು ಆಧ್ಯಕ್ಷದಲ್ಲಿ ಶ್ರೀ ಮೈಸೂರು ಆಂಡವನ್ನ ಶತಮಾನೋತ್ಸವ ಅಂತ ಅಲ್ಲಿ ಸಾವಿ ನೀರಿನಲ್ಲಿ ಹಾಕಿದ್ದಾರೆ ನೂರು ಒಂದನೇ ವರ್ಷ ಅಂತ ಅದನ್ನು ಎರಡು ಭಾಗ ಮಾಡಿಕೊಂಡ್ರೆ ಅವರು ಆಚಾರ್ಯರು ಒಂದು ಅಪ್ಪಣೆ ಕೊಡಿಸಿದ್ರು ಪ್ರಾಯಶ್ಚಿತ್ತ ಅಂತ ಪ್ರಾಯಶ್ಚಿತ್ತ ಅಂತ ಕೇಳಿದಾಗ ಪ್ರಾಯ ಪಾಪಂ ಬಿಜಾನೀಯಾತ್ ಚಿತ್ತಂ ತಸ್ಯ ವಿಶೋಧನಂ ಪ್ರಾಜೋ ನಾಮ ತಮಃ ಪ್ರೋಕ್ತಂ ಚಿತ್ತಂ ನಿರ್ಣಯ ಉಚ್ಚತೆ ಅಂತ ಹೇಳಿರುವಂತೆ ಅವರು ಎರಡು ರೂಪದಲ್ಲೂ ಅಲ್ಲಿದ್ದಾರೆ ಎರಡು ರೂಪದಲ್ಲೂ ಇದ್ದಿದ್ದರಿಂದ ಪ್ರಾಯಶ್ಚಿತ್ತ ಅಂತ ಹೇಳಿತು ಅವ್ರಿಗೆ ಅನ್ವರ್ಥ ಈಗ ಈ ರೀತಿ ನೂರೊಂದನೇ ಮಹೋತ್ಸವ ಅಂತ ಹಾಕಿದ್ದಾರೆ ನೂರೊಂದನೇ ಮಹೋತ್ಸವ ಅಂದ್ರೆ ಹತ್ತು ಒಂದು ಮಾಡಿ ಹತ್ತೊಂದು ಭಾಗ ನೂರೊಂದು ಭಾಗ ದಶಾಸ್ಯಾಂ ಪುತ್ರಾನಾಥಿ ಪತಿಮೇಕಾ ದಶಂಕೃತಿ ಅವರಿಗೆ ಎಂಟು ಜನ ಮಕ್ಕಳು ಪೈಕಿ ಇನ್ನಿಬ್ಬರು ಜ್ಞಾನಪುತ್ರರು ಆ ಇಬ್ಬರು ಜ್ಞಾನಪುತ್ರರನ್ನ ಸೇರ್ಕೊಂಡ್ಬಿಟ್ಟು ಅವರ ಹತ್ತು ಜನ ಮಕ್ಕಳನ್ನ ಹಿಡಿದು ತಾವಾಗೇ ಇದ್ರು ಯಾವುದಕ್ಕೂ ಅಂಟುಕೊಳ್ಳದೇನೆ ತಾವು ತಾವಾಗೇ ಇದ್ರು ಅಂತ ಒಂದು ಮೈಸೂರು ಆಂಡವನ್ನು ಅವರು ನನಗೆ ತುಂಬಾ ಚಿಕ್ಕಂದಿನಿಂದಲೂ ಹೋಗ್ತಾ ಇದ್ದೆ ಪರಕಾಲ ಮಠದಲ್ಲಿ ಅವರ ಪಡಿಯನ್ನ ತೆಗೆದುಕೊಂಡ್ಬಿಟ್ಟು ಅಭಿನವ ರಂಗನಾಥರ ಕಾಲ ಅಂದ್ರೆ ನಮಗೆ ಪೂರ್ವಾಶ್ರಮದ ಪಿತಾಮಹರು ಅವರ ಕಾಲದಲ್ಲಿ ಅವರ ಅಧ್ಯಯನ ಮಾಡಿದ್ದಾರೆ ಆ ರೀತಿಯಾಗಿ ಮಹಾನ್ ಅವರು ನಮ್ಮ ಮನೆಗೆ ಹೋದಾಗ ನನಗೆ ವೆಂಕಟಾಸನ ಮಂದಿರಿಗ ನಾನು ಸಿದ್ಧ ಮಾಡಿಕೊಡ್ತೆ ಎಲ್ಲ ಫಲಹಾರಗಳು ಅಂತ ಹೇಳ್ಬಿಟ್ಟು ನಾನು ಅಪಾತ್ರ ಬಂದನಟ್ಟು ನಮ್ಮ ತಮ್ಮಿ ಹೇಳಿದ್ದಾರೆ ಅವರು ನನಗೆ ತಿಂಡಿ ಭೂತ ಅಂತ ಟೈಟಲ್ ಕೊಟ್ಟಿದ್ದಾರೆ ತಿಂಡಿ ಭೂತ ಅಂತ ಆ ರೀತಿ ತಿಂಡಿ ಭೂತನಾಗಿದ್ದರಿಂದ ನನಗೆಲ್ಲವೂ ಇದು ಮಾಡ್ತಾ ಇದ್ರು ಮಾಮಾರವರ ಮನೆಗೆ ಹೋದಾಗಲೂ ಕೂಡ ನಮ್ಮ ಡಾಕ್ಟರ್ ಎನ್ ಎಸ್ ಆರ್ಮನ ಹೋದಾಗ ವೆಂಕಟಾಸರ ಬದ್ರಿಕಾ ಅನ್ನ ಸನ್ನಾಕ ಮಾಮೆ ಅದು ಸಿದ್ಧ ಮಾಡಿಕೊಂಡಿರಟ್ಟು ಉಪ್ಮಾ ಕೊಡ್ತಿಟ್ಟಿರ್ತಾರೆ ನನ್ನ ವೆಂಕಟಪಾತಾಲ ಕೂಡ ತಿಂಡಿ ಭೂತಾನಟ್ಟ ಹೀಗೆ ಅವರ ಒಂದು ಶತಮಾನೋತ್ಸವ ಅಂತ ಅಂದಾವಾಗ ಶತಮಾನ ಅಂದ್ರೆ ನೂರಲ್ಲ ಶತಮಾನ ಅಂತ ಶತಮ್ ಅಂದ್ರೆ ಪೂರ್ಣವಾಗಿರುವ ಮಾನದಿಂದ ಇದ್ದು ಆ ಉತ್ಸವವನ್ನ ಮಾಡಿ ಯಜ್ಞ ಸವೋಧರೋಯಾಗ ಸಪ್ತತಂತ್ರ ಮುಖಕೃತವು ಊರ್ಧ್ವಮುಖವಾಗಿರುವ ಜ್ಞಾನಯಜ್ಞವನ್ನ ಮಾಡಿ ನಮ್ಮನ್ನೆಲ್ಲರಲ್ಲೂ ಕೂಡ ಬೆಳಗಿಸ್ತಾ ಇದ್ದಾರೆ ಪ್ರಗತ ಆಚಾರ್ಯರು ಯಾರು ಅಂತಂದಾಗ ಶ್ರೀ ಮುಷ್ಟಮ್ಮ ಅಂತವನ್ನು ಬೆಳಗಿಸ್ತಾ ಇದ್ದಾರೆ ಅವರ ಪಕ್ಕದಲ್ಲಿ ಮತ್ತೊಬ್ಬರು ರಂಗಪ್ರಿಯ ಸ್ವಾಮಿಗಳು ಇದ್ದಾರೆ ಅವರು ಕೂಡ ಇಬ್ಬರ ಸಾನ್ನಿಧ್ಯದಲ್ಲಿ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಕೊಟ್ಟಿದ್ದಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಮತ್ತು ಆ ಮೈಸೂರು ಆಂಡವನ್ನ ಮಹೀಶ್ವರಪುರಿಯಾಂ ಆಂಡವನ್ ಇದು ಏತೆ ಮಹಾಭಾಗ ಅಸ್ತು ಶ್ರೀಮುಷ್ಟಮ್ ಆಂಡವ ಏಕೆ ಅಸ್ತೇನಾಗ್ರೇಸಾಹ ಅವರೇತು ಮಹ್ಯಾಂ ಶೂರಾಹ ಸ್ತೇನ ತತ್ರ ಜ್ಞಾನ ವಿಭಾಗ ತತ್ರ ಶೂರತ್ವಂಚ ಮಹ್ಯಾಂ ಉಭಯೋ ಸಂಗಮ ತತ್ರ ಏತಯೋ ದ್ವಯೋ ಮೂಲಭೂತ ಆಚಾರ್ಯಾ ತಿರುಕೊಂಡೆ ಆಂಡವನ್ ಮಹಾಭಾಗ ಇತಿ ತ್ರಿವೇಣಿ ಸಂಗಮೇ ವಯಂ ಸ್ಥಾತಃ ಭೂತಃ ಶುದ್ಧಃ ವರ್ತಾಮೇ ಅಸ್ಯಾಂ ಬ್ರಹ್ಮಸತತಿ.
ಮೈಕ್ 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 ಹೇಳೋ ಮೈಕ್ ಮೈಕ್ ಜೋದಿತ್ಯ ಮಂತ್ರಿ ಸಮುದಾಯ ಮಂತ್ರಿ ಮರುಪುಜ್ಯಾನು ಹಾಳ